ಹಲೋ ಸ್ನೇಹಿತರೆ, ನಾನು ಭಾರತಿ. ಇವತ್ತು SSLC ಪಾಸಿಂಗ್ ಪ್ಯಾಕೇಜ್ಗೆ ನಾನು ಆಯ್ಕೆ ಮಾಡಿಕೊಂಡಿರುವಂತಹ ಘಟಕ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು, ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್. ಶಾಕ್ ಆಯ್ತಾ? ಖಂಡಿತ ಆಗಿರುತ್ತೆ. ಯಾಕೆ ಅಂದರೆ ನಾವೆಲ್ಲ ಅಂದ್ಕೊಂಡಿರೋದು ಹಾಗೇನೆ, ಈ ಘಟಕ ಆವ್ರೇಜ್ ಮತ್ತು ಅಬೋವ್ ಆವ್ರೇಜ್ ಮಕ್ಕಳಿಗೋಸ್ಕರ ಇದೆ ಅಂತ. ಬಟ್ ಇವತ್ತಿನ ವಿಡಿಯೋದಲ್ಲಿ ಈ ಘಟಕವನ್ನು ಡೀಲ್ ಮಾಡೋದಕ್ಕೆ ನಾನು ಒಂದು ಗುಟ್ ಹೇಳ್ತೀನಿ. ಆ ಗುಟ್ಟನ್ನು ಕೇಳಿದ ಮೇಲೆ ನೀವು ಕೂಡ ಅನ್ಕೋತೀರಾ, ಖಂಡಿತವಾಗ್ಲೂ ಈ ಘಟಕವನ್ನು ಪಾಸಿಂಗ್ ಪ್ಯಾಕೇಜ್ಗೆ ಮೊದಲೇ ಸೇರಿಸ್ಬಿಡಿ ಅಂತ. ಸೊ ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ ಹೇಗೆ ಈ ಪಾಠವನ್ನು ನಾವು ಬಿಲೋ ಆವ್ರೇಜ್ ಮಕ್ಕಳಿಗೂ ಕೂಡ ಕಲಿಸಬಹುದು ಅಂತ. ಸ್ನೇಹಿತರೆ, ಎಂದಿನಂತೆ ನಾನು ಈ ಪೂರ್ತಿ ಘಟಕವನ್ನು ಎರಡು ವಿಧಾನದಲ್ಲಿ ಡೀಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮೊದಲೇದು ಕೀವರ್ಡ್ಸ್ ಫಾರ್ ಪ್ರೀ ರಿಕ್ವಿಸಿಟ್ಸ್, ಮೂಲ ಪರಿಕಲ್ಪನೆಗಳಿಗೆ ನಮ್ಮ ಕೀವರ್ಡ್ಗಳು. ಕೀವರ್ಡ್ಗಳು ಈ ಘಟಕದಲ್ಲಿ ತುಂಬ ಸಿಂಪಲ್ ಆಗಿದೆ. ಯಾಕೆ ಅಂದರೆ ಈ ಘಟಕಕ್ಕೆ ಬೇಕಾಗಿರುವಂತಹ ಮೂಲ ಮಾಹಿತಿ ವೃತ್ತ, ತ್ರಿಜ್ಯ, ಪರಿಧಿ, ವಿಸ್ತೀರ್ಣ. ವಿಸ್ತೀರ್ಣ ಅಂದ ತಕ್ಷಣ ಇದು ಯಾವುದರ ವಿಸ್ತೀರ್ಣ ಬೇಕಾದ್ರೂ ಆಗಿರ್ಬೋದು, ವೃತ್ತದ ವಿಸ್ತೀರ್ಣ ಆಗಿರ್ಬೋದು, ತ್ರಿಭುಜದ ವಿಸ್ತೀರ್ಣ ಆಗಿರ್ಬೋದು, ವರ್ಗದ ವಿಸ್ತೀರ್ಣ ಆಗಿರ್ಬೋದು, ಅಥವಾ ಅರ್ಧ ವೃತ್ತದ ವಿಸ್ತೀರ್ಣ ಆಗಿರ್ಬಹುದು, ಕಾಲು ವೃತ್ತದ ವಿಸ್ತೀರ್ಣ ಕೂಡ ಆಗಿರ್ಬೋದು. ಸೊ ವೃತ್ತಖಂಡ ಜೊತೆಗೆ ತ್ರಿಜ್ಯಾಂತರ ಖಂಡ, ವೃತ್ತದಲ್ಲಿ ತ್ರಿಭುಜ, ಒಟ್ಟಿನಲ್ಲಿ ಎಲ್ಲಾ ಕೀವರ್ಡ್ಸ್ ಇಲ್ಲಿ ಕಲಿಯುವಂಥದ್ದು ಯಾವುದೂ ಇಲ್ಲ. 8ನೇ ಕ್ಲಾಸ್ 9ನೇ ಕ್ಲಾಸಲ್ಲಿ ಕಲ್ತ್ಕೊಂಬಂದಿರೋ ಇದ್ದಾವೆ. ಎಲ್ಲ ಘಟಕದಲ್ಲೂ ಹಾಗೇ ಇರ್ತವೆ, ಅವನ್ನೆಲ್ಲ ನಾನು ಇನ್ಸಿಸ್ಟ್ ಮಾಡ್ತಿರ್ಲಿಲ್ಲ. ಇಲ್ಲಿ ಮಾತ್ರ ಇನ್ಸಿಸ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆ ಅಂದರೆ ಸಾಮಾನ್ಯವಾಗಿ ವೃತ್ತವನ್ನು ಕಾಮನ್ ಸೆನ್ಸ್ ಮೇಲೆ ನಾವು ವಿಜುವಲೈಸ್ ಮಾಡಬಹುದು. ಅದಕ್ಕೋಸ್ಕರ ಇಲ್ಲಿ ಮುಖ್ಯವಾಗಿ ಮಕ್ಕಳು ತಿಳ್ಕೋಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಇಲ್ಲಿ ಇರುವಂತಹ ಪದಗಳನ್ನು ಅಲ್ಲ, ಆ ಪದಗಳನ್ನು ಅವರು ವಿಜುವಲೈಸ್ ಮಾಡ್ಕೋಬೇಕು. ಪರಿಧಿ, ಪರಿಧಿ ಅಂದ ತಕ್ಷಣ ಪರಿಧಿ ಎಲ್ಲಿರುತ್ತೆ, ಹೇಗಿರುತ್ತೆ ಪರಿಧಿ? ಒಂದು ವೃತ್ತ ಕಣ್ಮುಂದೆ ಕಾಣಬೇಕು, ಅದಕ್ಕೆ ಸುತ್ತಲೂ ಹೀಗಿರುತ್ತೆ ಪರಿಧಿ ಅನ್ನೋದು ಅವ್ರಿಗೆ ಕಲ್ಪನೆ ಬರಬೇಕು. ಯಾಕೆ ಅಂದರೆ ಈ ಘಟಕದ ಮೇಲೆ ಆರ್ಡಿನರಿ ಲೆಕ್ಕಗಳು ಬರೋದೇ ಇಲ್ಲ. ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ನೇರವಾಗಿ ಎಲ್ಲೂ ಕೇಳೋದಿಲ್ಲ. ಹೇಗೆ ಕೊಟ್ಟಿರ್ತಾರೆ ಅಂದರೆ, ಒಂದು ವೃತ್ತ, ವೃತ್ತದಲ್ಲಿ ತ್ರಿಭುಜ, ತ್ರಿಭುಜದಲ್ಲಿ ವರ್ಗ, ವರ್ಗದ ಪಕ್ಕ ಇನ್ನೊಂದು, ಮತ್ತೊಂದು, ಇವೆಲ್ಲ ಸೇರಿ ಯಾವುದೋ ಒಂದು ಭಾಗವನ್ನು ಶೇಡ್ ಮಾಡಿರ್ತಾರೆ, ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಲೆಕ್ಕಾಚಾರ ಮಾಡಿಕೊಂಡು ಕಲ್ತಿರುವಂಥ ಸೂತ್ರವನ್ನು ಬಹ್ಯಾಟ್ ಮಾಡಿಕೊಂಡು ಲೆಕ್ಕ ಮಾಡೋಕ್ಕಾಗದೇ ಇಲ್ಲ ಸ್ನೇಹಿತರೆ. ಏನು ಮಾಡಬೇಕು ಅಂದರೆ, ಅವನಿಗೆ ಯಾವುದು ಸೂತ್ರ ಕಲಿಸ್ಬೇಡಿ, ಯಾವುದು ಸರ್ಕಂಫರೆನ್ಸ್, ಯಾವುದು ರೇಡಿಯಸ್, ಇಂಥ ಪದಗಳನ್ನು ಅರ್ಥಪೂರ್ಣವಾಗಿ ಗಣಿತೀಯವಾಗಿ ಹೇಳ್ಕೊಡ್ಬೇಡಿ. ಏನು ಮಾಡಬಹುದು, ಒಂದು ವೃತ್ತವನ್ನು ಅವನಿಗೆ ಪ್ರೆಸೆಂಟ್ ಮಾಡಿದ ತಕ್ಷಣ ಆ ವೃತ್ತವನ್ನು ಒಂದು ಚಿತ್ರದ ಹಾಗೆ ನೋಡಲಿ ಅವನು. ಈಗ ಒಂದು ಸಿನಿಮಾ ಪೋಸ್ಟರ್ ನೋಡಿದ್ರೆ ಅವನು ಹೇಳ್ತಾನೆ, ಓ ಇಲ್ಲಿ ಹೀರೋ ಇದ್ದಾನೆ, ಇಲ್ಲಿ ವಿಲನ್ ಇದ್ದಾನೆ, ಇಲ್ಲಿ ಬೆಟ್ಟ ಇದೆ, ಇಲ್ಲಿ ನದಿ ಹರಿತಾ ಇದೆ ಅಂತ. ಹಾಗೆ ಒಂದು ಚಿತ್ರವನ್ನು ಅವನಿಗೆ ಪ್ರೆಸೆಂಟ್ ಮಾಡಿ ಅವನು ಅದರಲ್ಲಿ ತೋರಿಸ್ಲಿ, ಎಲ್ಲಿ ವ್ಯಾಸ ಇದೆ, ಎಲ್ಲಿ ತ್ರಿಜ್ಯ ಇದೆ, ಎಲ್ಲಿ ಖಂಡ ಇದೆ, ಎಲ್ಲಿ ತ್ರಿಜ್ಯಾಂತರ ಖಂಡ ಇದೆ, ಮತ್ತು ಎಲ್ಲಿ ಪರಿಧಿ ಇದೆ. ಇವುಗಳನ್ನು ನೇರವಾಗಿ ಮೊದಲು ಅವನು ಗುರುತಿಸೋದನ್ನು ಕಲೀಲಿ. ಇದೇ ನಮ್ಮ ಪ್ರೀ ರಿಕ್ವಿಸಿಟ್ಸ್. ಇದಿಷ್ಟು ಬಂದುಬಿಟ್ರೆ, ಒಂದು ಸರ್ಕಲನ್ನು ಕೊಟ್ಟು ಒಂದು ತ್ರಿಭುಜವನ್ನು ಕೊಟ್ಟು ಸರ್ಕಲ್ನಲ್ಲಿ ತ್ರಿಭುಜವನ್ನು ಫಿಟ್ ಮಾಡು ಅಂದಾಗ ಹೇಗೆ ಮಾಡಬೇಕು, ಎಲ್ಲೆಂದ್ರಲ್ಲಿಡಬೇಕಾ, ಅಥವಾ ನಮ್ಮ ತ್ರಿಭುಜದ ತುದಿ ಆ ವೃತ್ತದ ಸೆಂಟ್ರಿಗೆ ಕೋಯಿನ್ಸೈಡ್ ಆಗಬೇಕಾ ಅನ್ನೋ ಸೂಕ್ಷ್ಮತೆಗಳನ್ನು ಅವನು ಮೊದಲು ಅರ್ಥ ಮಾಡ್ಕೊಳ್ಳಿ. ಅವನು ಅರ್ಥ ಮಾಡ್ಕೊಂಡ್ಮೇಲೆ ನೀವು ಚಟುವಟಿಕೆಗಳಿಗೆ ಹೋಗ್ಬೋದು. ಚಟುವಟಿಕೆಗಳಿಗೆ ಬ್ಯೂಟಿಫುಲ್ ಆಗಿ ಚಟುವಟಿಕೆಗಳನ್ನು ಡಿಸೈನ್ ಮಾಡಿದ್ದೀರಿ. ನಿಮಗೆ ಕಂಪ್ಯೂಟರ್ ಸ್ಕ್ರೀನಿಗೆ ತಗೊಂಡೋಗಿ ನಾನು ತೋರಿಸ್ತೀನಿ ಸ್ನೇಹಿತರೆ. ಜೊತೆಗೆ ನಮ್ಮ ಸ್ನೇಹಿತರು, ನೀವು ಯಾವಾಗಲೂ ಕನ್ನಡದಲ್ಲಿ ಹೇಳ್ತೀರಾ ಅಂತ ಒಂದು ಕಂಪ್ಲೇಂಟು. ಇಂಗ್ಲೀಷಲ್ಲಿ ನಮಗೆ ಅಟ್ಲೀಸ್ಟ್ ಕೀವರ್ಡ್ಸ್ ಆರು ಹೇಳಿ ನಮಗೆ ನೀವು ಕನ್ನಡದಲ್ಲಿ ಹೇಳೋದನ್ನು ಅರ್ಥ ಮಾಡ್ಕೊಳ್ತೀವಿ ಅಂತ ಕೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಸರ್ಕಲ್, ರೇಡಿಯಸ್, ಸರ್ಕಂಫರೆನ್ಸ್, ಏರಿಯಾ, ಹಿಯರ್ ಫಾರ್ ಏರಿಯಾ ಯು ಕ್ಯಾನ್ ಕನ್ಸಿಡರ್
ಎನಿ ಜಿಯೋಮೆಟ್ರಿಕ್ ಫಿಗರ್ ಲೈಕ್ ಸರ್ಕಲ್, ಟ್ರಯಾಂಗಲ್, ಸ್ಕ್ವೇರ್, ಎನಿಥಿಂಗ್. ಆ್ಯಂಡ್ ನೆಕ್ಸ್ಟ್ ಸೆಗ್ಮೆಂಟ್, ಸೆಕ್ಟರ್, ಟ್ರಯಾಂಗಲ್ ಇನ್ ಸರ್ಕಲ್. ದೀಸ್ ಪಾಯಿಂಟ್ಸ್ ಆರ್ ಕೀವರ್ಡ್ಸ್ ಫಾರ್ ಆರ್ ಪ್ರೀ ರಿಕ್ವಿಸಿಟ್ಸ್. ಟು ಟೀಚ್ ಆಲ್ ದೀಸ್ ಪಾಯಿಂಟ್ಸ್ ಯು ಹ್ಯಾವ್ ಟು ಟೀಚ್ ಓನ್ಲಿ ಟು ರಿಕಗ್ನೈಸ್ ದೀಸ್ ಪಾಯಿಂಟ್ಸ್ ಇನ್ ದ ಗಿವನ್ ಫಿಗರ್. ಜಸ್ಟ್ ಲೈಕ್ ಆಸ್ ವಿ ರಿಕಗ್ನೈಸ್ ದ ಥಿಂಗ್ಸ್ ಇನ್ ಸಿನಿಮಾ ಪೋಸ್ಟರ್ ಆರ್ ಇನ್ ಎನಿ ಅದರ್ ಆ್ಯಡ್ ಪೋಸ್ಟರ್. ಸ್ನೇಹಿತರೆ, ಘಟಕದ ಕೀವರ್ಡ್ಗಳಿಗೆ ನಾವು ಬಂದರೆ ಇನ್ನೂ ಸಿಂಪಲ್ ಆಗಿರುವಂಥ ಕೀವರ್ಡ್ ಇದರಲ್ಲಿದ್ದಾವೆ ನೋಡಿ. ಒಂದ್ಸಲ ಇಲ್ಲಿ ನಾವು ಇಂಡಿಪೆಂಡೆಂಟ್ ಆಗಿ ಪದಗಳನ್ನು ಹ್ಯಾಂಡಲ್ ಮಾಡ್ತಾ ಇದ್ದೀವಿ. ಮೊದಲೇದು ವೃತ್ತದ ವಿಸ್ತೀರ್ಣ. ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೆ ಪೈ ಆರ್ ಸ್ಕ್ವೇರ್ ಸೂತ್ರವನ್ನು ಅವನು ಕಂಡುಹಿಡಿಬೇಕು. ಒಂದು ವೃತ್ತದಲ್ಲಿರುವಂತಹ ಜಾಗವನ್ನು ಲೆಕ್ಕಾಚಾರ ಮಾಡಬೇಕು ಅಂದರೆ ಪೈ ಆರ್ ಸ್ಕ್ವೇರ್ ಹಾಕಬೇಕು ಅನ್ನೋ ಜ್ಞಾನ ಅವನಿಗೆ ಬಂದುಬಿಟ್ರೆ ಸಾಕು. ನೆಕ್ಸ್ಟ್ ತ್ರಿಭುಜದ ವಿಸ್ತೀರ್ಣ. ತ್ರಿಭುಜದಲ್ಲಿ ಎರಡು ರೀತಿಯಾದಂತಹ ತ್ರಿಭುಜಗಳನ್ನು ನಾವು ಲೆಕ್ಕಾಚಾರಕ್ಕೆ ತಗೊಳ್ತೀವಿ. ಮೊದಲೇದು ಲಂಬಕೋನ ತ್ರಿಭುಜ. ಲಂಬಕೋನ ತ್ರಿಭುಜಕ್ಕೆ ಆಬ್ವಿಯಸ್ಲಿ ಅರ್ಧ ಇಂಟು ಪಾದ ಇಂಟು ಎತ್ತರ ಸೂತ್ರವನ್ನು ಬಳಸ್ತೀವಿ. ಇನ್ನೊಂದು ಸಮಬಾಹು ತ್ರಿಭುಜ. ಸಮಬಾಹು ತ್ರಿಭುಜವನ್ನು ನಾವು ತಗೊಂಡಾಗ ಅದಕ್ಕೆ ನಾವು ಉಪಯೋಗಿಸುವಂತಹ ಸೂತ್ರ ರೂಟ್ 3/4 ಇಂಟು ಎ ಸ್ಕ್ವೇರ್. ಈ ಸೂತ್ರವನ್ನು ಅವನು ತಿಳ್ಕೋಬೇಕು. ಇದು ತ್ರಿಭುಜದ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತೆ. ನೆಕ್ಸ್ಟು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಸ್ನೇಹಿತರೆ, ನಾವು ಇಲ್ಲಿ ಯಾವುದೇ ಕಾರಣಕ್ಕೂ ವೃತ್ತಖಂಡದ ವಿಸ್ತೀರ್ಣದ ಬಗ್ಗೆ ಮಾತಾಡ್ತಾ ಇಲ್ಲ. ಯಾಕೆ ಅಂದರೆ ವೃತ್ತಖಂಡ ತನ್ನಿಂತಾನೇ ಹುಟ್ಕೊಳ್ಳೋದಿಲ್ಲ. ಅದನ್ನು ಕಂಡಿಡಿಬೇಕು ಅಂತ ಹೇಳಿದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನು ಕಳೀತೀವಿ. ಸೊ ನಮಗೆ ತ್ರಿಜ್ಯಾಂತರ ಖಂಡವನ್ನು ಕಂಡುಹಿಡಿಯೋದು ಬಂತು ಅಂತ ಹೇಳಿದ್ರೆ ವೃತ್ತಖಂಡದ ವಿಸ್ತೀರ್ಣ ಆಟೋಮೆಟಿಕ್ ಬಂದ್ಬಿಡುತ್ತೆ. ಸೊ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯೋದನ್ನು ನಾವು ಮಗುಗೆ ಹೇಳ್ಕೊಡ್ಬೇಕಿಲ್ಲಿ. ಜೊತೆಗೆ ವರ್ಗದ ವಿಸ್ತೀರ್ಣ. ವರ್ಗದ ವಿಸ್ತೀರ್ಣ ಎಲ್ ಇಂಟು ಬಿ. ಒಂದನೇ ಕ್ಲಾಸಿಂದನೂ ಅವ್ರು ಕಲ್ತಿರ್ತಾರೆ. ನೀವು ಸಿಂಪಲ್ ರಿವಿಷನಲ್ಲೂ ಕೂಡ ಇಲ್ಲಿ ಅವರಿಗೆ ನಾವು ಕಲಿಸ್ಬೋದು ಸ್ನೇಹಿತರೆ. ಅದನ್ನು ಬಿಟ್ಟರೆ ಅರ್ಧವೃತ್ತದ ವಿಸ್ತೀರ್ಣ ನೋಡಿ, ಅರ್ಧವೃತ್ತದ ವಿಸ್ತೀರ್ಣಕ್ಕೆ ಸೂತ್ರನೇ ಇಲ್ಲ. ಬಟ್ ಆ ಅರ್ಧವೃತ್ತವನ್ನು ಕಂಡಾಗ ಅವನು ಹೇಗೆ ಇದನ್ನು ನಾನು ಕಂಡುಹಿಡಿಬೇಕು ಅಂತ ತಲೆ ಕೆಡಿಸ್ಕೋಬಾರ್ದು. ವೃತ್ತದ ವಿಸ್ತೀರ್ಣವನ್ನು ಬರೆದು ಡಿವೈಡೆಡ್ ಬೈ 2 ಹಾಕ್ಕೊಂಡ್ರೆ ಅರ್ಧ ವೃತ್ತದ ವಿಸ್ತೀರ್ಣ ಬರುತ್ತೆ ಅನ್ನೋದು ಅವನ ಮೈಂಡಿಗೆ ಫ್ಲ್ಯಾಶ್ ಆಗಬೇಕು. ನೆಕ್ಸ್ಟು ವೃತ್ತದ ಕಾಲು ಭಾಗದ ವಿಸ್ತೀರ್ಣ. ವೃತ್ತದ ವಿಸ್ತೀರ್ಣ ಡಿವೈಡೆಡ್ ಬೈ 4 ಬರೆಯೋದನ್ನು ಅವನು ಪ್ರಾಕ್ಟೀಸ್ ಮಾಡ್ಕೋಬೇಕು. ನಿಮಗೆ ನಾನು ತೋರಿಸ್ತೀನಿ ಪ್ರಾಕ್ಟಿಕಲಿ. ಇವಿಷ್ಟನ್ನ ಯಾವ ವಿದ್ಯಾರ್ಥಿ ಕಂಡುಹಿಡಿಯೋದ್ರಲ್ಲಿ ಎಕ್ಸ್ಪರ್ಟೈಸ್ ಆಗ್ತಾನೋ ಅವನು ಈ ಘಟಕದಲ್ಲಿ ಇನ್ನೇನು ಅವನಿಗೆ ತೊಂದರೆ ಆಗೋದಿಲ್ಲ ಸ್ನೇಹಿತರೆ. ಆರಾಮಾಗಿ ಎಲ್ಲ ಲೆಕ್ಕಗಳನ್ನು ಮಾಡ್ಕೊಂಡು ಹೋಗ್ತಾನೆ. ಯಾಕೆ ಅಂತೀರಾ? ಇಲ್ಲಿ ಈ ಘಟಕದಲ್ಲಿ ಲೆಕ್ಕಗಳನ್ನು ಮಾಡೋದಕ್ಕೆ ವಿಜುವಲೈಜೇಷನ್ ತುಂಬ ತುಂಬಾ ಮುಖ್ಯ. ಅವನಿಗೆ ಪೂರ್ತಿ ಲೆಕ್ಕಾಚಾರ ಮಾಡೋದಕ್ಕೆ ವೃತ್ತದ ವಿಸ್ತೀರ್ಣ ಅದು ಇದು ಅಂತ ಒಂದರಿಂದ ಒಂದು ನಾವು ಬರಿತಾ ಹೋದ್ವಿ ಅಂದರೆ ಯಾಕೆ ಇದನ್ನು ಬರಿತಾ ಇದ್ದಾರೆ ಅಂತ ಯೋಚನೆ ಮಾಡೋದ್ರಲ್ಲೇ ಅವನು ಸೋತು ಹೋಗ್ಬಿಡ್ತಾನೆ. ಅದ್ರ ಬದಲು ಒಂದು ಸರ್ಕಲ್ ಇರುತ್ತೆ, ಕ್ಲಿಯರಾಗಿ ಅವನ ಕಣ್ಮುಂದೆ ಒಂದು ಸರ್ಕಲ್ ಬರುತ್ತೆ. ಸರ್ಕಲ್ನ ವಿಸ್ತೀರ್ಣವನ್ನು ಕಂಡುಹಿಡಿ, ಇದರಲ್ಲಿ ಇಷ್ಟು ಭಾಗವನ್ನು ತೆಗಿ, ಈ ಭಾಗ ಯಾವ ಥರ ಕಾಣಿಸ್ತಾ ಇದೆ ಅದರ ವಿಸ್ತೀರ್ಣವನ್ನು ಬರೀ. ಮೊದಲು ಕಂಡುಹಿಡಿದಿರುವಂಥ ವಿಸ್ತೀರ್ಣದಲ್ಲಿ ನಂತರ ಕಂಡುಹಿಡಿದಿರುವ ವಿಸ್ತೀರ್ಣವನ್ನು ಕಳೆ. ಈ ರೀತಿ ನಿಧಾನಕ್ಕೆ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಕೊಂಡು ಹೋದರೆ ಅವನು ಖಂಡಿತ ಮಾಡ್ತಾನೆ. ಸೊ ಅವರ್ ಫ್ರೆಂಡ್ಸ್ ಆರ್ ವೇಟಿಂಗ್ ಫಾರ್ ಇಂಗ್ಲಿಷ್. ಹಿಯರ್ ಕೀವರ್ಡ್ಸ್ ಐ ಹ್ಯಾವ್ ಟೇಕನ್ ಫಾರ್ ದಿಸ್ ಯೂನಿಟ್ ಆರ್ ಏರಿಯಾ ಆಫ್ ಸರ್ಕಲ್, ಏರಿಯಾ ಆಫ್ ಟ್ರಯಾಂಗಲ್, ಏರಿಯಾ ಆಫ್ ಸೆಕ್ಟರ್, ಏರಿಯಾ ಆಫ್ ಸ್ಕ್ವೇರ್, ಏರಿಯಾ ಆಫ್ ಸೆಮಿ ಸರ್ಕಲ್ ಆ್ಯಂಡ್ ಏರಿಯಾ ಆಫ್ ಕ್ವಾಡ್ರೆಂಟ್. ಫ್ರೆಂಡ್ಸ್, ಯು ಪ್ಲೀಸ್ ಡೋಂಟ್ ಟೀಚ್ ದೆಮ್ ಹೌ ಟು ಸಾಲ್ವ್ ದ ಪ್ರಾಬ್ಲಮ್. ನೆವರ್ ನೆವರ್. ಯು ಜಸ್ಟ್ ಟೀಚ್ ದೆಮ್ ಹೌ ಟು ಫೈಂಡ್ ಏರಿಯಾ ಆಫ್ ಸ್ಪೇರ್ ಪಾರ್ಟ್ಸ್ ಆಫ್ ದಟ್ ಹೋಲ್ ಪಿಕ್ಚರ್. ಲೈಕ್ ಇಫ್ ಇನ್ ದ ಪಿಕ್ಚರ್ ಎ ಸರ್ಕಲ್, ಇಫ್ ಅ ಸರ್ಕಲ್ ಈಸ್ ಕಂಬೈನ್ಡ್ ವಿತ್ ಟ್ರಯಾಂಗಲ್, ಲೆಟ್ ದೆಮ್ ಕ್ಯಾಲ್ಕುಲೇಟ್ ಏರಿಯಾ ಆಫ್ ಸರ್ಕಲ್ ಆ್ಯಂಡ್ ಏರಿಯಾ ಆಫ್ ಟ್ರಯಾಂಗಲ್ ಸೆಪ್ರೇಟ್ಲಿ. ಆಫ್ಟರ್ವರ್ಡ್ಸ್ ಯು ಪ್ಲೀಸ್ ಗೈಡ್ ಹಿಮ್ ಟು ಕಂಬೈನ್ ದೋಸ್ 2 ಆನ್ಸರ್ಸ್ ಆಸ್ ಪರ್ ದ ರಿಕ್ವೈರ್ಮೆಂಟ್. ಇಫ್ ಕ್ವಶನ್ ಈಸ್ ಆಸ್ಕ್ಡ್ ಓವರ್ಲ್ಯಾಪ್ಡ್ ಏರಿಯಾ ಲೆಟ್ ಹಿಮ್ ಸಬ್ಸ್ಟ್ರಾಕ್ಟ್. ಇಫ್ ಟೋಟಲ್ ಏರಿಯಾ ಈಸ್ ಆಸ್ಕ್ಡ್ ಲೆಟ್ ಹಿಮ್ ಆ್ಯಡ್. ಇನ್ ದಿಸ್ ವೇ ಫಸ್ಟ್ ಲೆಟ್ ಹಿಮ್ ಅಂಡರ್ಸ್ಟ್ಯಾಂಡ್ ವಾಟ್ ದಿಸ್ ಏರಿಯಾ ಲುಕ್ಸ್ ಲೈಕ್. ಸ್ನೇಹಿತರೆ, ಈಗ ಈ ಕೀವರ್ಡ್ಗಳಿಗೆ ಸಂಬಂಧಪಟ್ಟಂತೆ ಬ್ಯೂಟಿಫುಲ್ ವಿಜುವಲೈಸೇಷನ್ ಕೊಡೋದಕ್ಕೆ
ನಾನು ಅದ್ಭುತವಾದಂತಹ ಚಿತ್ರಗಳನ್ನ ಬರೆದಿದ್ದೀನಿ. ಈ ಚಿತ್ರಗಳನ್ನ ನಾನು ನಿಮಗೆ ವಿಜುವಲೈಸ್ ಮಾಡಿಸ್ತೀನಿ. ನಿಮ್ಮ ಮನಸ್ಸು ಒಪ್ಪಿದ್ರೆ ಮಾತ್ರನೇ ನೀವು ನಿಮ್ಮ ಮಕ್ಕಳಿಗೆ ಈ ಪಾಠವನ್ನ ಇಂಟ್ರೊಡ್ಯೂಸ್ ಮಾಡಿ ಫಾರ್ ಪಾಸಿಂಗ್ ಪ್ಯಾಕೇಜ್. ಬಟ್ ನಾನು 100% ಗ್ಯಾರಂಟಿ ಕೊಡ್ತೀನಿ, ಈ ಪಾಠ ನೀರು ಕುಡಿದಷ್ಟು ಸುಲಭ ಆಗುತ್ತೆ ನೀವು ನನ್ನ ಚಿತ್ರಗಳನ್ನ ವಿಜುವಲೈಸೇಷನ್ ಮಾಡಿದ್ಮೇಲೆ. ಹಾಗಾದ್ರೆ ತಡ ಮಾಡೋದು ಬೇಡ, ಬನ್ನಿ ಕಂಪ್ಯೂಟರ್ ಸ್ಕ್ರೀನ್ಗೆ ಹೋಗೋಣ. ಸ್ನೇಹಿತರೆ, ನೀವೀಗ ಆಕ್ಟಿವಿಟಿ ಶೀಟ್ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್, ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅನ್ನುವಂತಹ ಆಕ್ಟಿವಿಟಿ ಶೀಟನ್ನು ನೋಡ್ತಾ ಇದ್ದೀರಾ. ಇದರಲ್ಲಿ ಕೀವರ್ಡ್ಸ್ ಈಗಾಗಲೇ ಚರ್ಚೆ ಮಾಡಿದ್ದೀವಿ, ತುಂಬ ಸಿಂಪಲ್ ಆಗಿರೋದ್ರಿಂದ ನೇರವಾಗಿ ನಾನು ಆಕ್ಟಿವಿಟೀಸ್ಗೆ ಹೋಗ್ತೀನಿ. ಸೊ ಮೊದಲೇ ಆಕ್ಟಿವಿಟೀಸಲ್ಲಿ ವಿದ್ಯಾರ್ಥಿ, ಈ ಸೌತೆಕಾಯಿ ತುಂಡಿನ ಕೇಂದ್ರ ಮತ್ತು ಪರಿಧಿಯನ್ನು ಗುರುತಿಸು, ಸ್ಕೆಚ್ ಪೆನ್ ಬಳಸು ಅಂತ ಇದೆ. ಸೊ ವಿದ್ಯಾರ್ಥಿ ಏನು ಮಾಡಬೇಕು ಅಂದರೆ, ಎಲ್ಲಿ ಪರಿಧಿ ಇದೆ ಎಲ್ಲಿ ಸೆಂಟ್ರ್ ಇದೆ ಅಂತ ರಫ್ ಆಗಿ ಮೊದಲು ಗುರುತಿಸೋದನ್ನು ಕಲಿಬೇಕು. ನೆಕ್ಸ್ಟು ತ್ರಿಜ್ಯ, ತ್ರಿಜ್ಯವನ್ನು ಗುರುತಿಸೋದಕ್ಕೆ ಈ ವೃತ್ತದ ತ್ರಿಜ್ಯವನ್ನು ವ್ಯಾಸವನ್ನು ಗುರುತಿಸು. ತ್ರಿಜ್ಯ ಜೊತೆ ವ್ಯಾಸ ಒಂದು ಸೇರಿಸಿದ್ದೀನಿ ಸ್ನೇಹಿತರೆ, ಯಾಕೆ ಅಂದರೆ ಅವೆರಡಕ್ಕೂ ಒಂದಕ್ಕೊಂದು ಸಂಬಂಧ ಇದೆ. ಯಾವಾಗ ಅವನಿಗೆ ವ್ಯಾಸವನ್ನು ಕೊಡ್ತಾರೋ ಅವನು ತ್ರಿಜ್ಯವನ್ನು ಕಂಡುಕೊಳ್ಳೋದನ್ನು ಕಲಿಬೇಕು. ಕೊಟ್ಟಿರುವಂಥ ವ್ಯಾಸದ ಅರ್ಧ ಮಾಡಿ, ಹಾಗೆಯೇ ತ್ರಿಜ್ಯವನ್ನು ಕೊಟ್ಟಾಗ ಅದನ್ನು ಡಬಲ್ ಮಾಡಿ ವ್ಯಾಸವನ್ನು ಕಂಡುಹಿಡ್ಕೊಳ್ಳೋದು ಕೂಡ ಅವನು ಕಲಿಬೇಕು ಆ ಉದ್ದೇಶಕ್ಕೋಸ್ಕರ. ಪರಿಧಿಯಲ್ಲಿ ಅವನು ಒಂಚೂರು ಎಂಜಾಯ್ ಮಾಡಲಿ ಅನ್ನೋ ಉದ್ದೇಶಕ್ಕೆ ನಾನು ಇಲ್ಲಿ ಬಣ್ಣ ಹಾಕು ಅಂತ ಕೊಟ್ಟಿದ್ದೀನಿ. ಸ್ಕೆಚ್ ಪೆನ್ ಬಳಸಿ ಪರಿಧಿಗೆ ಬಣ್ಣ ಹಾಕು ಅಂತ, ಈ ಪರಿಧಿ ಅವನು ಗುರುತಿಸೋದನ್ನು ಕಲೀಲಿ ಅನ್ನೋ ಉದ್ದೇಶಕ್ಕೆ. ನೆಕ್ಸ್ಟು, ಹೌ ಡು ಯು ಮೇಜರ್ ದ ಸೆಂಟರ್ ಪಾಯಿಂಟ್ ಆಫ್ ದಿಸ್ ವೆಲ್, ಬಿ ಕೇರ್ಫುಲ್ ವೆಲ್ ಈಸ್ ಕಂಪ್ಲೀಟ್ಲಿ ಫಿಲ್ಡ್ ಅಂತ ಕೊಟ್ಟಿದ್ದೀನಿ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಅವನು ಈ ವೃತ್ತದ ಕೇಂದ್ರವನ್ನು ಕಂಡುಹಿಡಿಬೇಕು, ಬಾವಿಯ ಚಿತ್ರ ಇರುವಂತಹ ವೃತ್ತದ ಕೇಂದ್ರವನ್ನು ಕಂಡುಹಿಡಿಬೇಕು. ಇಲ್ಲಿ ಬಾವಿ ನೀರಿನಿಂದ ತುಂಬಿರೋದ್ರಿಂದ ಅವನು ಸೆಂಟ್ರಿಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಅವನು ಏನು ಮಾಡ್ತಾನೆ? ಇದರ ಅರ್ಥ ಸ್ನೇಹಿತರೆ, ಅವನು ವ್ಯಾಸವನ್ನು ಅಳತೆ ಮಾಡಿಕೊಂಡು ಆ ವ್ಯಾಸದ ಅರ್ಧದಲ್ಲಿ ಆ ವೃತ್ತದ ಕೇಂದ್ರ ಇರುತ್ತೆ ಅನ್ನೋದನ್ನು ಅವನು ರಿಯಲೈಸ್ ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ. ಅದೇ ರೀತಿ, ಹೌ ಡು ಯು ಮೇಜರ್ ಸರ್ಕ್ಯುಲರ್ ಲೆಂತ್ ಆಫ್ ದಿಸ್ ವೆಲ್, ಸರ್ಕ್ಯುಲರ್ ಲೆಂತ್ ಅಂದರೆ ಏನು ಅನ್ನೋದು ಅವನಿಗೆ ಗೊತ್ತಾಗಲಿ. ಸರ್ಕಂಫರೆನ್ಸನ್ನು ನಾವು ಸರ್ಕ್ಯುಲರ್ ಲೆಂತ್ ಅಂತ ಹೇಳ್ತೀವಿ. ಸರ್ಕ್ಯುಲರ್ ಲೆಂತನ್ನು ಅಳತೆ ಮಾಡೋದಕ್ಕೆ ನಮ್ಮ ಹತ್ರ ಯಾವುದೂ ಸರ್ಕ್ಯುಲರ್ ಇನ್ಸ್ಟ್ರೂಮೆಂಟ್ ಇಲ್ಲ, ಬದಲಾಗಿ ನಾವು ಸೂತ್ರದಲ್ಲಿ ಬೆಲೆ ತುಂಬ್ತೀವಿ. ಅದಕ್ಕೋಸ್ಕರ ರೇಡಿಯಸನ್ನು ಕಂಡುಹಿಡ್ಕೋತೀವಿ ಅನ್ನೋ ಐಡಿಯಾ ಅವನಿಗೆ ಬರಲಿ ಅನ್ನೋದಕ್ಕೋಸ್ಕರ ಇಲ್ಲಿ ಹೌ ಡು ಯು ಮೇಜರ್ ಸರ್ಕ್ಯುಲರ್ ಲೆಂತ್ ಆಫ್ ದಿಸ್ ವೆಲ್ ಅಂತ ಕೊಟ್ಟಾಗ ಬ್ರ್ಯಾಕೆಟಲ್ಲಿ ನೌ ಯು ಡೋಂಟ್ ಹ್ಯಾವ್ ಫಿಯರ್ ಆಫ್ ಫಾಲಿಂಗ್ ಇನ್ ವೆಲ್, ಬಾವಿಯಲ್ಲಿ ಬೀಳುವ ಭಯ ಇಲ್ಲ, ಯಾಕೆಂದರೆ ಹೊರಗಡೆನೆ ಇರುತ್ತೆ ಸರ್ಕಂಫರೆನ್ಸ್. ಬಟ್ you don't have circular scale at that time. He has to use his common sense that I have to use the formula instead of any instrument, for that I have to measure the radius anta avunige realize aagbeku. So ade idanna nanu kannadadalli ond sala kottidini. Vistirna, area of the circle, illi ಸರ್ಕಲ್ನ ಏರಿಯಾ ಅಂದರೆ ಹೇಗಿರುತ್ತೆ ಅನ್ನೋದು ಮೊದಲು ಅವನಿಗೆ ರಿಯಲೈಸ್ ಆಗಬೇಕು. ವೃತ್ತದ ಒಳಗಿರುವಂಥದ್ದನ್ನು ನಾವು ವೃತ್ತದ ವಿಸ್ತೀರ್ಣ ಅಂತ ಕರಿತೀವಿ. ನಾನು ವಿಸ್ತೀರ್ಣ ಅನ್ನುವಂಥ ಪದವನ್ನು ನೇರವಾಗಿ ಬಳಸಿಲ್ಲ, ಜಾಗ ಅಂತ ಉಪಯೋಗಿಸಿದ್ದೀನಿ ಸ್ನೇಹಿತರೆ, ಯಾಕೆಂದರೆ ಆಡು ಭಾಷೆಯಲ್ಲಿ ನಾವು ವಿಸ್ತೀರ್ಣವನ್ನು ಜಾಗ ಅಂತಲೇ ಕರಿತೀವಿ. ಸೊ ಅದಕ್ಕೋಸ್ಕರ ವೃತ್ತಖಂಡ, ವೃತ್ತಖಂಡ ಅಂದರೆ ನೋಡೋದಕ್ಕೆ ಹೇಗೆ ಕಾಣಿಸ್ತದೆ ಅನ್ನೋದು ಅವನಿಗೆ ಸೈಕಾಲಜಿಕಲಿ ಅವನ ಬ್ರೈನಲ್ಲಿ ರಿಜಿಸ್ಟರ್ ಆಗಲಿ ಅನ್ನೋ ಉದ್ದೇಶಕ್ಕೆ ಅರ್ಧ ಇಷ್ಟೇ ಚಿತ್ರವನ್ನು ಕೊಟ್ಟಿದ್ದೀನಿ. ನೀವು ಅಷ್ಟೇ, ಯಾವುದೇ ಕಾರಣಕ್ಕೂ ವೃತ್ತವನ್ನು ಬರೆದು ಅದರಲ್ಲಿ ಈ ಭಾಗಗಳನ್ನು ಖಂಡಿತ ಗುರುತಿಸಬೇಡಿ. ಪ್ರತಿಯೊಂದು ಭಾಗವನ್ನು ಸಪ್ರೇಟ್ ಸಪ್ರೇಟ್ ಆಗಿನೇ ಅವನಿಗೆ ಇಂಟ್ರೊಡ್ಯೂಸ್ ಮಾಡಿ. ನೆಕ್ಸ್ಟು ತ್ರಿಜ್ಯಾಂತರ ಖಂಡ, ತ್ರಿಜ್ಯಾಂತರ ಖಂಡ ನೋಡೋಕೆ ಹೇಗಿರ್ತದೆ, ನಮ್ಮ ಕೇಕ್ನ ಒಂದು ಭಾಗವನ್ನು ಹೋಲುತ್ತದೆ ಅನ್ನೋದು ಅವನಿಗೆ ರಿಯಲೈಸ್ ಆಗಬೇಕು. ಸ್ಪೇಸ್ ಬಿಟ್ವೀನ್ ಟೂ ರೇಡಿಯೈ, ಎರಡು ತ್ರಿಜ್ಯಗಳ ನಡುವಿನ ಜಾಗ ಅಂತ ಮಾತ್ರ ಬರೆದಿದ್ದೀನಿ ನಾನು. ಈವನ್ ತ್ರಿಜ್ಯಾಂತರ ವೃತ್ತಖಂಡ ಅಂತ ಕೂಡ ಇಲ್ಲಿ ಬರೆದಿಲ್ಲ, ಯಾಕೆ ಅಂದರೆ ಅವನಿಗೆ ವ್ಯವಹಾರಿಕ ಭಾಷೆ ಅರ್ಥ ಆಗಲಿ ಅಂತ. ಸೊ ತ್ರಿಭುಜಗಳು ವೃತ್ತದಲ್ಲಿ ನಿಂತಿವೆ, ಆದರೆ ವೃತ್ತದ ಕೇಂದ್ರ ಮತ್ತು ಪರಿಧಿಯನ್ನು ಜೋಡಿಸಿಲ್ಲ. ಒಂದು ವೃತ್ತವನ್ನು ನಾವು ತಗೊಂಡು ಅದರಲ್ಲಿ ಒಂದು ತ್ರಿಭುಜವನ್ನು ಇಂಟ್ರೊಡ್ಯೂಸ್ ಮಾಡಬೇಕು, ಸೇರಿಸಬೇಕು, ಫಿಟ್ ಮಾಡಬೇಕು ಅನ್ನೋದಾದರೆ ಆ ವೃತ್ತದ ಕೇಂದ್ರ ನಮ್ಮ ತ್ರಿಭುಜದ ತುದಿ ಎರಡು ಒಂದಕ್ಕೊಂದು ಮ್ಯಾಚ್ ಆಗಬೇಕು. ಆವಾಗಲೇ ಪರ್ಫೆಕ್ಟಾಗಿ ತ್ರಿಭುಜ ವೃತ್ತದಲ್ಲಿ ಫಿಕ್ಸ್ ಆಗುತ್ತೆ ಅನ್ನೋದು ಅವನಿಗೆ ರಿಯಲೈಸ್ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ಚಿತ್ರವನ್ನು ಇಲ್ಲಿ ನಾನು ಕೊಟ್ಟಿದ್ದೇನೆ. ಚಿತ್ರ ತುಂಬ ಚೆನ್ನಾಗಿದೆ, ನೀವು ಕೂಡ ಎಂಜಾಯ್ ಮಾಡ್ತಾ ಇದ್ದೀರಿ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇಷ್ಟು ಬ್ಯೂಟಿಫುಲ್ ಆಗಿರುವಂಥ ಚಿತ್ರಗಳು ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲೂ ಸಿಗೋದಿಲ್ಲ ಸ್ನೇಹಿತರೆ. ಮತ್ತು ಇಷ್ಟು ಕಲರ್ಫುಲ್ ಪಿಕ್ಚರ್ಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ತುಂಬ ಟೈಮ್ ಬೇಕಾಗೋದ್ರಿಂದ ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ನಾನು ಈ ಕೆಲಸ ಮಾಡಿರೋದ್ರಿಂದ ನಮ್ಮ ಎಲ್ಲ ಕರ್ನಾಟಕದ ಸ್ನೇಹಿತರು ಕೂಡ ಇದನ್ನು ಆರಾಮಾಗಿ ಯೂಸ್ ಮಾಡ್ಕೋಬೋದು, ಸದ್ಯದಲ್ಲೇ ನಿಮ್ಮ ಕೈ ಸೇರುತ್ತೆ.
ಓಕೆ, ಇನ್ ದಿಸ್ ಪಿಕ್ಚರ್ ಮಾರ್ಕ್ ದ ಫಾಲೋವಿಂಗ್, ಫಸ್ಟ್ ಒನ್ ಈಸ್ ಸೆಕ್ಟರ್, ಸೆಕೆಂಡ್ ಒನ್ ಈಸ್ ಟ್ರಯಾಂಗಲ್, ಥರ್ಡ್ ಒನ್ ಈಸ್ ಸೆಗ್ಮೆಂಟ್. ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಟ್ರಯಾಂಗಲ್ ಹಿಯರ್? ಈ ಒಂದು ಚಿತ್ರವನ್ನು ಕೊಟ್ಟಿದ್ದೀನಿ, ಇದರಲ್ಲಿ ಅವನು ಸೆಕ್ಟರನ್ನು ಮಾರ್ಕ್ ಮಾಡಬೇಕು, ತ್ರಿಜ್ಯಾಂತರ ಖಂಡ. ಇದು ಮೆಲನ್ ಚಿತ್ರ ಇದೆ ಇಲ್ಲಿ, ಕೆಂಪು ಕಲರ್ದು ವಾಟರ್ ಮೆಲನ್ ಚಿತ್ರ. ಅದ್ರ ಕೆಳಗಡೆ ಪರ್ಪಲ್ ಟ್ರಯಾಂಗಲ್ ಇದೆ, ಅದ್ರ ಕೆಳಗಡೆ ತ್ರಿಜ್ಯಾಂತರ ಖಂಡ ಇದೆ. ಇವು ಮೂರನ್ನು ಗುರುತಿಸಬೇಕು. ಇಲ್ಲಿ ತ್ರಿಭುಜದ ವಿಶೇಷತೆ ಏನು ಅಂತ ಹೇಳಿದ್ರೆ, ತ್ರಿಭುಜ ವೃತ್ತದ ಕೇಂದ್ರದಲ್ಲಿ ತ್ರಿಭುಜದ ತುದಿ ಪರ್ಫೆಕ್ಟ್ ಆಗಿ ಕೂತಿದೆ. ಇದರ ಅರ್ಥ ಏನು ಅಂದರೆ, ಈ ಉಳಿದ ಇನ್ನೆರಡು ಶೃಂಗಗಳು ಪರಿಧಿಯನ್ನು ಟಚ್ ಮಾಡಿವೆ. ಸೊ ಈ ರೀತಿ ಟಚ್ ಮಾಡಿದಾಗಲೇ ನಮಗೆ ವೃತ್ತಖಂಡದ ವಿಸ್ತೀರ್ಣ ಸರಿಯಾಗಿ ಸಿಗುತ್ತೆ ಸ್ನೇಹಿತರೆ. ಇದು ಒಂದು ಪ್ರೀ ರಿಕ್ವಿಸಿಟ್ ಕಂಡೀಷನ್, ಅವನು ತಿಳ್ಕೊಳ್ಳೇಬೇಕು. ಜೊತೆಗೆ ನೆಕ್ಸ್ಟ್ ವೃತ್ತದ ವಿಸ್ತೀರ್ಣ, ಇದು ಯೂನಿಟ್ಗೆ ಬೇಕಾಗುವಂತಹ ಆಕ್ಟಿವಿಟೀಸನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ಯೂನಿಟ್ಗೆ ಬೇಕಾಗಿರುವಂತಹ ಕೀವರ್ಡ್ಸ್ ತುಂಬಾ ಸಿಂಪಲ್ ಆಗಿದೆ. ಒಂದು ವೃತ್ತದ ವಿಸ್ತೀರ್ಣ ಬೇಕು, ತ್ರಿಭುಜದ ವಿಸ್ತೀರ್ಣ ಬೇಕು, ವರ್ಗದ ವಿಸ್ತೀರ್ಣ ಬೇಕು, ಈಗಾಗಲೇ ಅವೆಲ್ಲ ಚರ್ಚೆ ಮಾಡಿದ್ದೀವಿ. ಸೊ ಆ ಬೇಸಿಸ್ ಮೇಲೆ ನಾನಿಲ್ಲಿ ಚಿತ್ರವನ್ನು ಅವನಿಗೆ ಪ್ರೆಸೆಂಟ್ ಮಾಡ್ತೀನಿ. ಈ ಚಿತ್ರವನ್ನು ನೀವು ಲೆಕ್ಕಾಚಾರದಲ್ಲಿ ಬರೆದ್ರಿ ಅಂದರೆ ದೇವರಾಣೆಗೂ ಅವನು ಯಾವತ್ತೂ ಕಲಿಯೋದಿಲ್ಲ. ಅದ್ರ ಬದಲಾಗಿ ನಾನು ಈ ಚಿತ್ರವನ್ನು ಅವನಿಗೆ ಹೇಗೆ ಪ್ರೆಸೆಂಟ್ ಮಾಡ್ತೀನಿ ಅಂದರೆ, ವೃತ್ತದ ವಿಸ್ತೀರ್ಣ, ವೃತ್ತದ ವಿಸ್ತೀರ್ಣ ಅಂದರೆ ಪೂರ್ತಿ ವೃತ್ತ. ಬಟ್ ಇಲ್ಲೊಂದು ಕಾಣಿಸ್ತಾ ಇದೆ ನಿಮಗೆ, ಡಿವೈಡೆಡ್ ಬೈ ಟೂ. ಡಿವೈಡೆಡ್ ಬೈ ಟೂ ಅಂತ ಹೇಳಿದಲ್ಲಿ ಅರ್ಧ ವೃತ್ತವನ್ನು ತಗೋ ಅಂತ ಹೇಳ್ದಂಗೆ. ಇಲ್ಲಿ ಅರ್ಧ ವೃತ್ತ ಎಲ್ಲಿದೆ? ಸೊ ಈ ಕೆಂಪು ಗೆರೆ ಇದೆಯಲ್ಲ, ಕೆಂಪು ಗೆರೆ ವೃತ್ತವನ್ನು ಎರಡು ಭಾಗಗಳನ್ನಾಗಿ ಮಾಡಿದೆ. ಸೊ ಕೆಂಪು ಗೆರೆಯಿಂದ ಬಲಕ್ಕೆ ಇರೋದೆಲ್ಲ ಅರ್ಧ, ಎಡಕ್ಕಿರೋದೆಲ್ಲ ಅರ್ಧ. ಈ ಸೊ ಪೂರ್ತಿ ಈ ಅರ್ಧ ವೃತ್ತವನ್ನು ತಗೊಳ್ತಾನೆ. ಅರ್ಧ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೆ ವಿಸ್ತೀರ್ಣದ ವೃತ್ತದ ವಿಸ್ತೀರ್ಣ ಡಿವೈಡೆಡ್ ಬೈ ಟೂ ಬರ್ಕೊಳ್ತಾನೆ. ನೆಕ್ಸ್ಟು ತ್ರಿಭುಜದ ವಿಸ್ತೀರ್ಣ, ತ್ರಿಭುಜ ಎಲ್ಲಿಂದ ಬಂತು ನೋಡಿ. ಇಲ್ಲಿ ಒಂದು ಪರಿಧಿ ಇದೆ, ಮತ್ತೆ ಇನ್ನೊಂದು ಇಲ್ಲಿ ಒಂದು ಜ ಇದೆ. ಪರಿಧಿ ಜ, ಈ ಗ್ರೀನ್ ಕಲರ್ ಚಿತ್ರದ ತುದಿ ಬೇಸ್ ಇದೆಯಲ್ಲ, ಅದು ಕೂಡ ಒಂದು ಜಾನೆ. ಇಲ್ಲಿ ವೃತ್ತಖಂಡದಲ್ಲಿ ಅಂದರೆ ಅರ್ಧ ವೃತ್ತಖಂಡದಲ್ಲಿಯ ಕೋನ ಲಂಬಕೋನವಾಗಿರುತ್ತದೆ ಅನ್ನೋ ಕಾನ್ಸೆಪ್ಟ್ ಬರುತ್ತೆ ಸ್ನೇಹಿತರೆ, ಅದನ್ನು ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಸೊ ಆ ಕಾನ್ಸೆಪ್ಟ್ ಮೇಲೆ ಇಲ್ಲಿ ಅವನು ಈ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾಗತ್ತೆ. ಒಂದು ಸಿಂಪಲ್ ಆಗಿರೋ ತ್ರಿಭುಜದ ವಿಸ್ತೀರ್ಣ, ಒಂದು ವೃತ್ತದ ವಿಸ್ತೀರ್ಣವನ್ನು ತಗೊಂಡು ಅದನ್ನು ಅರ್ಧ ಮಾಡೋದು. ಸೊ ಇವೆರಡು ಒಂದರಲ್ಲಿ ಒಂದನ್ನು ಕಳೆದ್ರೆ ನಮಗೆ ಶೇಡೆಡ್ ಏರಿಯಾ, ಶೇಡೆಡ್ ಏರಿಯಾ ನೀವು ಚಿತ್ರವನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದೇ ಈ ಗ್ರೀನ್ ಕಲರ್ ಲಿಂಬೆಹಣ್ಣಿನ ಥರ ಇರುವಂತಹ ಏರಿಯಾ. ಸೊ ಆ ಏರಿಯಾದ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೆ ಇದಿಷ್ಟು ಮಾಹಿತಿ ಸಾಕಾಗುತ್ತೆ. ಸೊ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂದರೆ ಏಕಕೇಂದ್ರೀಯ ವೃತ್ತಗಳನ್ನು ಕೊಟ್ಟಿದ್ದಾರೆ, ಆದರೆ ಕೇಳಿರುವಂತಹ ಏರಿಯಾ ಇದಿಷ್ಟೇ. ಸೊ ಇದನ್ನು ಕಂಡುಹಿಡಿಯೋದಕ್ಕೆ ಮಗುಗೆ ಲೆಕ್ಕಾಚಾರ ಖಂಡಿತ ಹೇಳ್ಕೊಡ್ಬೇಡಿ. ನಿನಗೆ ವೃತ್ತದ ತ್ರಿಜ್ಯಾಂತರ ಖಂಡವನ್ನು ಕಂಡುಹಿಡಿಯೋದು ಹೇಳ್ಕೊಟ್ಟಿದ್ದೀನಲ್ಲಪ್ಪ, ಅದನ್ನೇ ಮಾಡು. ಒಂದ್ಸಲ ಪುಟಾಣಿ ಸರ್ಕಲಿಗೆ ಮಾಡು, ಒಂದ್ಸಲ ದೊಡ್ಡ ಸರ್ಕಲಿಗೆ ಮಾಡು, ಒಂದರಲ್ಲಿ ಒಂದು ಕಳೆದ್ರೆ ನಿನಗೆ ಇದಿಷ್ಟು ಜಾಗದ ವಿಸ್ತೀರ್ಣ ಸಿಗುತ್ತೆ ಅಂತ ಸಿಂಪಲ್ಲಾಗಿ ಮೊದಲು ಅವನು ರಿಯಲೈಸ್ ಮಾಡ್ಕೊಳ್ಳೋದನ್ನು ಹೇಳ್ಕೊಡಿ. ಇಲ್ಲಿ ಒಂದು ವರ್ಗ ಇದೆ, ನೋಡೋದಕ್ಕೆ ಈ ಚಿತ್ರಗಳು ಏನೋ ಒಂಥರ ಕಾಣಿಸ್ತವೆ, ಬಟ್ ಅದ್ರ ರಿಯಾಲಿಟಿನಲ್ಲಿ ಏನು ಅಂದರೆ ಕೆಲವೊಂದು ಜಾಮೆಟ್ರಿಕಲ್ ಫಿಗರ್ ಒಂದರಲ್ಲಿ ಒಂದು ಸೇರಿರ್ತವೆ ಅಷ್ಟೇ. ಇಲ್ಲಿ ಒಂದು ವರ್ಗ ಇದೆ, ಈ ವರ್ಗದಲ್ಲಿ ಎರಡು ಅರ್ಧ ವೃತ್ತಗಳು ಬೆನ್ನಿಗೆ ಬೆನ್ ತಾಗಿಸ್ಕೊಂಡು ನಿಂತಿದ್ದಾವೆ. ಇವೆರಡು ಮುಖಕ್ಕೆ ಮುಖ ತಾಗಿಸ್ಕೊಂಡು ನಿಂತರೆ ಒಂದು ಸರ್ಕಲ್ ಆಗುತ್ತೆ ಸ್ನೇಹಿತರೆ. ನಾವು ಮಾಡಬೇಕಾಗಿರೋದು ಇಷ್ಟೇ, ಆ ವೃತ್ತದ ಸರ್ಕಲ್ನ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು, ಈ ದೊಡ್ಡ ವರ್ಗದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಒಂದರಲ್ಲಿ ಒಂದು ಕಳೆದು ಬಿಟ್ವಿ ಅಂದರೆ ಈ ಬ್ಲ್ಯಾಕ್ ಏರಿಯಾದ ವಿಸ್ತೀರ್ಣ ನಮಗೆ ಸಿಕ್ಕೋಗುತ್ತೆ. ಅಷ್ಟೇ ಸಿಂಪಲ್ ಆಗಿದೆ, ಬಟ್ ಚಿತ್ರವನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಚಾಲೆಂಜಿಂಗ್. ಅದಕ್ಕೋಸ್ಕರ ನಾನು ಇಲ್ಲಿ ವೃತ್ತದ ವಿಸ್ತೀರ್ಣವನ್ನು ಮಾತ್ರ ಕಂಡಿಡಿ ಅಂತ ಬರೆದಿದ್ದೀನಿ, ವರ್ಗದ ವಿಸ್ತೀರ್ಣವನ್ನು ಕಂಡಿಡಿ ಅಂತ ಬರೆದಿದ್ದೀನಿ. ತರಗತಿ ಕೋಣೆಯಲ್ಲಿ ನೀವು ಶಿಕ್ಷಕರು ಇಲ್ಲಿ ಬರೀ ವೃತ್ತ ಎಲ್ಲಿದೆ, ಬರೀ ವರ್ಗ ಎಲ್ಲಿದೆ ಅನ್ನೋದನ್ನು ಅವನಿಗೆ ರಿಯಲೈಸ್ ಮಾಡಿಸ್ಬೇಕು. ಈ ಚಿತ್ರವನ್ನು ನೋಡಿ, ನೋಡೋದಕ್ಕೆ ತುಂಬ ವಿಶೇಷವಾಗಿ ಕಾಣಿಸ್ತದೆ. ಒಂದು ಸರ್ಕಲ್ ಇದೆ, ಸರ್ಕಲ್ನಲ್ಲಿ ಒಂದು ತ್ರಿಭುಜವನ್ನು ಫಿಟ್ ಮಾಡಿದ್ದಾರೆ, ಅದು ಕೂಡ ಅಪ್ರೋಪ್ರಿಯೇಟ್ ಆಗಿ ಸರ್ಕಲ್ನ ಒಳಗಡೆ ಫಿಟ್ ಆಗಿಲ್ಲ, ಎಕ್ಸ್ಪ್ಯಾಂಡ್ ಆಗಿದೆ ಅಥವಾ ಎಕ್ಸ್ಟೆಂಡ್ ಆಗಿ ಹೊರಗೆ ಬಂದಿದೆ, ಏನೂ ತೊಂದರೆ ಇಲ್ಲ. ಕೇಳಿರುವಂಥದ್ದು ಏನು ಅಂದರೆ, ಈ ಪೂರ್ತಿ ಚಿತ್ರದ ವಿಸ್ತೀರ್ಣ ಅಂದರೆ ಪೂರ್ತಿ ಸರ್ಕಲ್, ಪೂರ್ತಿ ತ್ರಿಭುಜ
ಹಾಗಾದ್ರೆ ಸರ್ಕಲ್ ಮೇಲೆ ತ್ರಿಭುಜ ಓವರ್ಲ್ಯಾಪ್ ಆಗಿದೆಯಲ್ಲ ಆ ಜಾಗವನ್ನ ಏನ್ ಮಾಡೋದು, ಟ್ರಿಕ್ ಇಲ್ಲೇ ಇರೋದು, ಆ ಜಾಗ ತ್ರಿಜ್ಯಾಂತರ ಖಂಡ. ಇದರ ಅರ್ಥ ಏನು ಅಂದ್ರೆ ಸರ್ಕಲ್ನ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ, ವೃತ್ತದ ವಿಸ್ತೀರ್ಣ, ಮತ್ತೆ ಅದರ ಜೊತೆ ತ್ರಿಭುಜದ ವಿಸ್ತೀರ್ಣವನ್ನ ಸೇರಿಸಿ. ಹಾಗಾದ್ರೆ ತೆಗಿಬೇಕಾಗಿರೋದು ಏನು, ಓವರ್ಲ್ಯಾಪ್ ಆಗಿರುವಂತಹ ಜಾಗ, ಒಂದ್ರ ಮೇಲೆ ಒಂದು ಬಿದ್ದಿರುವಂತಹ ಜಾಗ ಯಾವುದು, ವೃತ್ತ ತ್ರಿಜ್ಯಾಂತರ ಖಂಡ. ತ್ರಿಜ್ಯಾಂತರ ಖಂಡವನ್ನ ತೆಗೆದು ಬಿಟ್ರೆ ನಮ್ಗೆ ಪೂರ್ತಿ ಚಿತ್ರದ ವಿಸ್ತೀರ್ಣ ಸಿಕ್ಕೋಗುತ್ತೆ ಅಷ್ಟೇ. ಇದು ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಲೆಕ್ಕ. ಇದರಲ್ಲಿ ನೀವು ಒಂದು ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಮೊದಲು ಸೆಂಟರ್ ಅಲ್ಲಿ ಇದೆ ನೋಡಿ, ಈ ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ವೃತ್ತದ ವಿಸ್ತೀರ್ಣ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಪೈ ಆರ್ ಸ್ಕ್ವೇರ್ ಇರುತ್ತೆ, ಪೈ ನಿಮ್ಗೆ ಗೊತ್ತು 22/7, ಆರ್ ಒಂದು ಸಿಕ್ಬಿಟ್ರೆ ಸಾಕು. ಇದು ತುಂಬಾ ಸಿಂಪಲ್ ಆಗಿ ಇದರ ತ್ರಿಜ್ಯ ಕ್ವಶನ್ ಪೇಪರ್ ಅಥವಾ ಟೆಕ್ಸ್ಟ್ ಬುಕ್ ಕ್ವಶನ್ ಅಲ್ಲೇ ಇರುತ್ತೆ. ಆ ತ್ರಿಜ್ಯವನ್ನ ಮಗು ಅಲ್ಲಿ ಬರ್ಕೊಂಡ್ರೆ ಸಾಕು. ಅದನ್ನ ಬಿಟ್ರೆ ವರ್ಗದ ವಿಸ್ತೀರ್ಣ ನೀವು ನೋಡ್ತಾ ಇರ್ಬೋದು, ಇದು ಪೂರ್ತಿ ಚಿತ್ರನೇ ಒಂದು ವರ್ಗ ಇದೆ. ಈ ವರ್ಗದ ವಿಸ್ತೀರ್ಣವನ್ನ ಅವನು ಕಂಡುಹಿಡಿಬೇಕು. ನೆಕ್ಸ್ಟ್ ವೃತ್ತದ ವಿಸ್ತೀರ್ಣ ಡಿವೈಡೆಡ್ ಬೈ 4 ಎಲ್ಲಿಂದ ಬಂತು, ಇದು ಈ ಕ್ವಾಡ್ರೆಂಟ್ ಇದೆ ನೋಡಿ, ಚಿಕ್ಕ ಭಾಗ ಇದೆಯಲ್ವಾ ಇದು. ಇದನ್ನ ಕಂಡುಹಿಡಿಬೇಕು ಅಂದ್ರೆ ಇದು ಹೀಗೆ ಎಕ್ಸ್ಟೆಂಡ್ ಆಗಿ ಸರ್ಕಲ್ ಆಗಿರ್ತದೆ. ಸರ್ಕಲ್ನಲ್ಲಿ ನಾಲ್ಕನೆಯ ಒಂದು ಭಾಗ ಮಾತ್ರ ನಾವು ನೋಡ್ತಾ ಇದ್ದೀವಿ. ಅದಕ್ಕೇನೆ ನಾವು ಸರ್ಕಲ್ನ ವಿಸ್ತೀರ್ಣವನ್ನೇ ಕಂಡುಹಿಡಿದು ಡಿವೈಡೆಡ್ ಬೈ 4 ಮಾಡ್ಕೊಂಡ್ವಿ ಅಂದರೆ ಈ ಏರಿಯಾ ನಮಗೆ ಸಿಕ್ಕೋಗುತ್ತೆ. ಸೊ ಈ ಏರಿಯಾಗಳನ್ನು ಅವನು ಮೊದಲು ಕಂಡುಹಿಡ್ಕೊಂಡು ಯಾವುದನ್ನು ಕೂಡಬೇಕು ಯಾವುದನ್ನು ಕಳಿಬೇಕು ಅನ್ನೋದನ್ನು ಅನಲೈಸ್ ಮಾಡಿದ್ರೆ ಸಾಕು. ಈ ಪರ್ಟಿಕ್ಯುಲರ್ ಕೇಸಲ್ಲಿ ವರ್ಗದ ವಿಸ್ತೀರ್ಣವನ್ನು ಬರ್ಕೋಬೇಕು, ಅದರಲ್ಲಿ ಈ ಸರ್ಕಲನ್ನು ಕಳಿಬೇಕು, ಈ ನಾಲ್ಕು ಬೇಬಿ ಸರ್ಕಲ್ಗಳನ್ನು ಕಳಿಬೇಕು, ಅಂದರೆ ಸರ್ಕಲ್ನ ಭಾಗಗಳನ್ನು ಕಳಿಬೇಕು. ಅದನ್ನು ಕಳೆದಾಗ ಅವನಿಗೆ ಈ ಕಂಪ್ಲೀಟಾಗಿ ಬ್ಲ್ಯಾಕ್ ಏರಿಯಾ ಸಿಕ್ಕೋಗುತ್ತೆ. ಅದೇ ಪ್ರಶ್ನೆಯಲ್ಲಿ ಕೇಳಿರುವಂಥದ್ದು. ಸೊ ಈ ರೀತಿಯಾಗಿ ಮಾಡಬೇಕು ಸ್ನೇಹಿತರೆ. ವಿಡಿಯೋ ತುಂಬ ಉದ್ದ ಆಗುತ್ತೆ ಅನ್ನೋ ಉದ್ದೇಶದಿಂದ ಕೇವಲ 5 ಲೆಕ್ಕಗಳನ್ನು ತಗೊಂಡಿದ್ದೀನಿ. ಇದೇ ವಿಡಿಯೋದ ಭಾಗ 2 ನಿರೀಕ್ಷಿಸಿ, ಅದರಲ್ಲಿ ಮುಂದಿನ ಲೆಕ್ಕಗಳನ್ನು ನಾನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಅಲ್ಲೂ ಕೂಡ ಚಟುವಟಿಕೆಗಳನ್ನೇ ಮಾಡ್ತೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಹೇಗನ್ನಿಸ್ತು, ಇಷ್ಟ ಆಯ್ತಾ? ಚಿತ್ರಗಳೆಲ್ಲ ತುಂಬ ಇಷ್ಟ ಆಯ್ತಾ? ಈ ಚಿತ್ರಗಳನ್ನು ನಾನು ನಿಜವಾಗ್ಲೂ ಕ್ವಾಲಿಟಿ ಪ್ರಿಂಟ್ ಹಾಕಿಸಿ ನಿಮಗೆ ತೋರಿಸ್ತೀನಿ. ನಿಮ್ಮ ಮಗು ಎಷ್ಟು ಸಂತೋಷವಾಗಿ ಈ ಪೂರ್ತಿ ಆ್ಯಕ್ಟಿವಿಟೀಸನ್ನು ಕಲಿತಾನೆ ಅನ್ನೋದನ್ನು. ಜೊತೆಗೆ ಈ ವಿಡಿಯೋಗಳನ್ನು ಥಮ್ಸ್ ಅಪ್ ಕೊಡಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ, ಅವರು ಕೂಡ ಸ್ವಲ್ಪ ಜ್ಞಾನವನ್ನು ಪಡ್ಕೊಳ್ಳಿ. ಬೇಸರ ಆದಾಗೆಲ್ಲ ಈ ವಿಡಿಯೋಗಳನ್ನು ಹಾಕಿ ತಿರುಗಿಸಿ ತಿರುಗಿಸಿ ಇವುಗಳನ್ನು ನೋಡಿ ಸ್ನೇಹಿತರೆ. ನಿಮ್ಮ ವಿದ್ಯಾರ್ಥಿಗಳಿಗೂ ನೋಡಕ್ಕೆ ಹೇಳಿ. ಇದಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ, ಕಾಸು ಕೊಡಬೇಕಾಗಿಲ್ಲ. ಕೇವಲ ನೋಡೋದ್ರಿಂದ ನಿಮ್ಮ ರಿಸಲ್ಟಲ್ಲಿ ಇಂಪ್ರೂವ್ ಆಗುತ್ತೆ. ನಾವು ಅಧಿಕಾರಿಗಳ ಮುಂದೆ ಕತ್ತು ಬಗ್ಗಿಸ್ಕೊಂಡು ನಿಲ್ಲಬೇಕಾದಂತಹ ಪ್ರಮೇಯ ಬರೋದಿಲ್ಲ. ಖಂಡಿತ ಈ ವಿಡಿಯೋಗಳಿಂದ ನಿಮಗೆ ಸಹಾಯ ಆಗುತ್ತೆ. ನನಗೆ ನನ್ನನ್ನು ನಂಬಿ, ಈ ವಿಡಿಯೋಗಳನ್ನು ನೀವು ನಂಬಿ, ನಿಮ್ಮ ವಿದ್ಯಾರ್ಥಿಗಳಿಗೆ ಪದೇ ಪದೇ ತೋರಿಸಿ. ಇದರಿಂದ ಅವರ ಜ್ಞಾನ ಖಂಡಿತ ಇಂಪ್ರೂವ್ ಆಗುತ್ತೆ ಸ್ನೇಹಿತರೆ.